ಸಾವಿರಾರು ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಸಿಗದೆ ಕೃಷಿಯಿಂದ ದೂರವೇ ಉಳಿದಿದ್ದಾರೆ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ರೈತರ ಗೋಳು ದೇವರೇ ಬಲ್ಲ ಆದರೆ ಅದೊಂದು ಬ್ಯಾಂಕ್ ಮಾತ್ರ ರೈತರು ಸಾಲ ಮರುಪಾವತಿ ಮಾಡಿಲ್ಲ ಅಂತ ಕೃಷಿ ಜಮೀನನ್ನೇ ಹರಾಜು ಹಾಕಲು ಮುಂದಾಗಿದ್ದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಚ್ಚರಿಸಿದ್ದಾರೆ ಹೌದು ಇಲ್ಲಿ ಮುಂದೇನಪ್ಪ ಮಾಡೋದು ಅಂತ ಟೆನ್ಷನ್ ಆಗಿ ನಿಂತಿರೋ ಇವರೆಲ್ಲ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ರೈತರು ಇವರೆಲ್ಲ ತಲಾ ಕೇವಲ ಐದಾರು ಎಕರೆ ಕೃಷಿ ಜಮೀನುಗಳನ್ನು ಹೊಂದಿರೋ ಸಣ್ಣ ರೈತರು ಅದೇ ಅಂಗಯ್ಯಗಲದ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಜೀವನ ಸಾಗಿಸುತ್ತಿದ್ದಾರೆ ಅಕಾಲಿಕ ಮಳೆ ಬೆಂಬಲ ಬೆಲೆ ಸೇರಿ ಹತ್ತಾರು ಸಮಸ್ಯೆಗಳ ಮಧ್ಯೆ ರೈತರು ಸಾಲದ ಕೂಪಕ್ಕೆ ಸಿಲುಕಿದ್ರು ಹೀಗಾಗಿ ಹಣದ ಅಭಾವದಿಂದ ಈ ಹಿಂದೆ ಪಡೆದಿದ್ದ ಬೆಳೆ ಸಾಲ ಸಿಂಧನೂರು ತಾಲೂಕಿನ ರೈತರಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ ಹೌದು ದಡೆಸೋಗೂರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ಬೆಳೆ ಸಾಲ ಪಡೆದಿದ್ದ ರೈತರು ಸಾಲ ಮರುಪಾವತಿ ಮಾಡುವಲ್ಲಿ ವಿಳಂಬ ಮಾಡಿದರು ಆದ್ರೀಗ ದಡೆಸೋಗೂರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಾಲ ಮರುಪಾವತಿಗೆ ರೈತರ ಜಮೀನನ್ನೇ ಹರಾಜು ಹಾಕಲು ಮುಂದಾಗಿದ್ದು ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೆಸಗೂರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಬುದೋಳ ಗ್ರಾಮದ ಆಲಂಬಾಷಾ ತಂದೆ ಹುಷೇನ್ ಸಾಬ್ ಅಂತೇಳಿ ಎರಡು ಸಾವಿರದ ಎರಡರಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಎಕರೆ ಇಪ್ಪತ್ತು ಗುಂಟೆ ವಲದ ಮೇಲೆ ಪಡ್ಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಎಫ್ ಡಿ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ನವರು ಅದನ್ನು ಕೂಡ ಸಾಲಕ್ಕೆ ಮುಟ್ಟುಗೋಲು ಹಾಕೊಂಡಿದ್ದಾರೆ ಇವತ್ತಿನ ಇವತ್ತು ದಿನದಲ್ಲಿ ಮತ್ತು ಅದೇ ರೀತಿಯಾಗಿ ಹತ್ತು ಸಾವಿರ ರೂಪಾಯಿ ಡಾಕ್ಯುಮೆಂಟ್ಸ್ ಆಗಿದೆ ಅವತ್ತು ರೈತಕ್ಕೆ ಯಾಕಂದ್ರೆ ಲೀಗಲ್ಲು ಮಾಟಿಗೆಜು ಎನ್ ಡಿ ಸಿ ಇಪ್ಪತ್ತು ಲೀಟರ್ ಪಾಣಿ ಅವು ಇವು ಅಂತ ಹೇಳಿ ಕೇಶಿ ಮತ್ತು ಆರು ಸಾವಿರ ರೂಪಾಯಿಯನ್ನು ಆ ರೈತನ ಕಡೆಯಿಂದ ಬ್ರೋಕರು ಮತ್ತು ಬ್ಯಾಂಕ್ ಮ್ಯಾನೇಜರ್ ಆಗಿನ ಮ್ಯಾನೇಜರ್ ಪಡ್ಕೊಂಡಿದ್ದಾರೆ ಇವತ್ತು ರೈತನ ಕೈ ಸೇರಿದ್ದು ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಆರೇಕಿಪತ್ಂಟು ವಲಾನ ಆರೋಸ್ ಮಾಡಿಕೊಂತು ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ಮುಂದಾಗಿದ್ದಾರೆ ಇದೇ ತಿಂಗಳು ಇದು ಮುಂದಿನ ತಿಂಗಳು ಏಪ್ರಿಲ್ ಎಂಟನೇ ತಾರೀಕಿಗೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲ ಒಂದು ಮನವಿ ಮಾಡಿಕೊಳ್ತೀವಿ ಮಧ್ಯಸ್ಥಿಕೆ ವಹಿಸಿ ಗ್ರಾಮೀಣ ಬ್ಯಾಂಕ್ನವರಿಗೆ ಮಾತಾಡಿ ತಿಳುವಳಿಕೆ ಹೇಳಿ ರೈತನಿಗೆ ಓ ಟಿ ಎಸ್ನಲ್ಲಿ ಕಾಲಾವಕಾಶ ನೀಡಿ ಸೆಟಲ್ಮೆಂಟ್ ಮಾಡಿಕೊಂಡು ಹಣ ಕಟ್ಟಿಸಬೇಕು ಇಲ್ಲದೆ ಹೋದರೆ ಯೋಗ್ಯ ಬೆಲೆ ಸಿಗುವವರಿಗೂ ಕಾಲಾವಕಾಶ ಕೊಡಬೇಕಂತೇಳಿ ಅವ್ರು ಮನವಿ ಮಾಡಿಕೊಳ್ತಾ ಇದ್ದೀವಿ ಹೌದು ಸಿಂಧನೂರು ತಾಲೂಕಿನ ರೈತರು ಎರಡು ಸಾವಿರದ ಎರಡರಲ್ಲಿ ದಡೆಸೌಗುರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಬೆಳೆ ಸಾಲ ಪಡೆದಿದ್ರು ಇದೇ ರೈತರಲ್ಲಿ ಆಲಂಪಾಷಾ ಅನ್ನೋ ರೈತ ಕೂಡ ಐವತ್ತು ಸಾವಿರ ಬೆಳೆ ಸಾಲ ಪಡೆದಿದ್ರು ಸ್ಯಾಂಕ್ಷನ್ ಆಗಿದ್ದ ಐವತ್ತು ಸಾವಿರದಲ್ಲಿ ಇಪ್ಪತ್ತು ಸಾವಿರವನ್ನು ಬ್ಯಾಂಕ್ನವರೇ ಡೆಪಾಸಿಟ್ ಇಟ್ಟುಕೊಂಡಿದ್ದರು ಹತ್ತು ಸಾವಿರ ಡಾಕ್ಯುಮೆಂಟ್ ಚಾರ್ಜ್ ಹಾಗೂ ಲೋನ್ ಮಾಡಿಸಿದ್ದಕ್ಕೆ ಕಮಿಷನ್ ಆಗಿ ಅಲ್ಲಿನ ಸಿಬ್ಬಂದಿ ಆರು ಸಾವಿರ ಪಡೆದಿದ್ದರಂತೆ ಆ ಐವತ್ತು ಸಾವಿರ ಸಾಲದಲ್ಲಿ ಆಲಂಪಾಷಾ ಕೈ ಸೇರಿದ್ದು ಕೇವಲ ಹದಿನಾಲ್ಕು ಸಾವಿರ ಮಾತ್ರ ಇದಾದ ಬಳಿಕ ಸಾಲ ಮರುಪಾವತಿ ಮಾಡೋದು ವಿಳಂಬವಾಗಿದ್ದೇನೋ ನಿಜ ಆದರೆ ಇಷ್ಟು ಕಡಿಮೆ ಹಣಕ್ಕೆ ಅಸಲು ಬಡ್ಡಿ ಸೇರಿ ಎರಡು ಲಕ್ಷ ನಲವತ್ತೇಳು ಸಾವಿರ ಮರುಪಾವತಿಗೆ ಸೂಚಿಸಲಾಗಿದೆಯಂತೆ ಇದೇ ರೀತಿ ಹದಿನೈದಕ್ಕೂ ಹೆಚ್ಚು ರೈತರು ಕಣ್ಣೀರಿಡುತ್ತಿದ್ದಾರೆ ಹೀಗೆ ಸಾಲ ಮರುಪಾವತಿಯಾಗದ ಹಿನ್ನೆಲೆ ದಡೆಸೋಗೂರು ಗ್ರಾಮೀಣ ಬ್ಯಾಂಕ್ ರೈತರಿಗೆ ಮಾಹಿತಿ ನೀಡದೆ ಕೋರ್ಟ್ ಮೊರೆ ಹೋಗಿತ್ತಂತೆ ಕೋರ್ಟ್ನಲ್ಲಿ ದಾವೆ ಹೂಡಿ ಸಾಲ ಮರುಪಾವತಿ ಮಾಡದ ರೈತರ ಕೃಷಿ ಜಮೀನನ್ನು ಹರಾಜು ಮಾಡೋಕೆ ಕೋರ್ಟ್ ಆದೇಶಿಸಿದೆಯಂತೆ ಈ ವಿಚಾರ ಗೊತ್ತಾಗಿ ರೈತರು ಬ್ಯಾಂಕ್ನ ಹೆಡ್ ಆಫೀಸ್ಗೆ ಬಳ್ಳಾರಿಗೆ ಹೋಗಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು ಆಗ ಅಲ್ಲಿನ ಅಧಿಕಾರಿಗಳು ಸಾಲದ ಶೇಕಡಾ ಹತ್ತರಷ್ಟು ಹಣವನ್ನ ಮರುಪಾವತಿಸಿ ಉಳಿದ ತೊಂಬತ್ತು ಶೇಕಡಾ ಹಣ ಕೈಬಿಡುವಂತೆ ಸೂಚನೆ ನೀಡಿದ್ರಂತೆ ಆದರೆ ದಡೆಸೋಗೂರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾತ್ರ ಆ ಆದೇಶವನ್ನು ಪಾಲಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ತಮ್ಮ ಜಮೀನನ್ನು ಹರಾಜಿಗಿಡಲು ಮುಂದಾಗಿದ್ದಾರೆ ಒಂದು ವೇಳೆ ತಮ್ಮ ಕೃಷಿ ಜಮೀನು ಹರಾಜಾದರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ದಡಿಸೋರು ಗ್ರಾಮೀಣ ಬ್ಯಾಂಕ್ ಲೋನು ಎರಡು ಸಾವಿರದ ಎರಡರಲ್ಲಿ ತಗೊಂಡಿವಿ ಬೆಳೆ ಸಾಲ ಅವರು ಐವತ್ತು ಸಾವಿರ ಐವತ್ತು ಸಾವಿರ ರೀ ಅವರು ಈಗ ಏನಂತಾರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಾಂಡ್ ಮಾಡ್ಕಂತಾರೆ ಹತ್ತು ಸಾವಿರ ರೂಪಾಯಿ ಕಾಗದ ಪತ್ರಕ್ಕಂತ ಮಾಡ್ಕೊಂತಾರೆ ಒಂದು ಆರು ಸಾವಿರ ರೂಪಾಯಿ ಇವರು ಬೂರಕಾರಗಳು ಇದು ಮಾಡ್ಕೊಂತಾರೆ ನಮ್ಮ ಕೈಯಾಕೆ ಸೇರಿದ್ದು ಹದಿನಾಲ್ಕು ಸಾವಿರ ದುಡ್ಡು ಸೇರಿದ್ದು ಅದಕ್ಕೆ ಈಗ ಅದಕ್ಕೆ ಏನಂತಾರೆ ನಾಲ್ಕು ಒಂದು ಇದ್ರೆ ನಾಲ್ಕು ಲಕ್ಷ ರೀ ಒಂದು ಸಲಿದ್ರೆ ಎರ್ಡು ಅರವತ್ತು ಕಟ್ಟ ಅಂತಾನೆ ರೀ ಒಂದು ಇದ್ರೆ ಏನಂತಂದ್ರೆ ಎರಡು ಕಟ್ಟನ ಅಂತಾನೆ ಈ ಥರ ಮಾತಾಡ ಅಷ್ಟಂದ್ರೆ ರೀ ನಮ್ಮಿಂದ ಮತ್ತೆ ಅಂತಂದ್ರೆ ಹೆಂಗಂದ್ರೆ ನೀನು ಹೋಗಿ ಇದು ಬಳ್ಳಾರಿಯೆಲ್ಲ ಹೋಗಿ ಬ ರಾಯಚೂರನ್ನ ಹೋಗಿ ಬರ್ಸಂಬರ್ರಿ ಅಂದ್ರೆ ಇಲ್ಲರಿ ನಾವು ಬಳ್ಳಾರಿ ಹೆಡ್ ಆಫೀಸಲ್ರೀ ಅಲ್ಲಿಗೆ ಹೋಗ್ಬಿಡ್ತು ತಗಂತಂದು ಹೋದ್ವಿ ಅವ್ರು ಏನಂದ್ರೆ ಲಕ್ಷ ಹತ್ತು ಸಾವಿರ ರೂಪಾಯ್ದಂಗೈತಿ ನೋಡಪ್ಪ ಕಟ್ಟಿ ಬಿಡೋ ಬಗೆ ಇರ್ತಂದ್ರೆ ಈಗೇನಂತನ್ರೀ ಮ್ಯಾನೇಜರ್ ರೀ ಇದು ಕೋಟಾ ಆಗೈತೆ ನಾನು ಕಟ್ ಬರಂಗಿಲ್ಲ ಅಂತ ಇದು ಮ್ಯಾನೇಜರ್ ಅಂತ ಕೋಟ ಆರ್ಡ್ರ್ ಆದ್ರೂ ಕಟ್ಸಂಬ ರೀ ಯಾಕೆ ಕಟ್ ಹೇಳ್ತಾನೆ ಆತೇಳ್ತಾನ ನಾವಿಲ್ಲಿ ಲಕ್ಷ ಹತ್ತು ಸಾವಿರ ರೂಪಾಯ್ದಂಗ್ರ ನಾವು ಕಟ್ಟಿಬಿಡ್ತೇವೆ ಇಲ್ಲ ಇಲ್ಲಾಂದ್ರೆ ಎಲ್ಲಿ ಕಟ್ತೀರಿ ದುಡ್ಡು ನಮ್ಮ ಪರಿಸ್ಥಿತಿ ನಮಗೆ ಕೆಟ್ಟದ ಈಗ ಈಗ ಅವ್ರು ಏನು ಮಾಡೋಕ್ಕಾಗ ಅವ್ರು ಏನು ಏನನ್ನ ಮಾಡಿರಪ್ಪ ಅಂದ್ರೆ ನಾವು ನಾವು ಎಣ್ಣೆನ ತಗೊಂಡು ಮಾಡ್ಕೊಂಡು ಇದು ಏನು ಸರ್ ಇಷ್ಟೆಲ್ಲ ಬೆಳವಣಿಗೆ ದಡೆ ದಡೆಸೋಗೂರು ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಪ್ರತಿಕ್ರಿಯಿಸ್ತಿಲ್ಲ ಆದರೆ ರೈತರು ಕೇಳಿಕೊಳ್ತಿರೋದಿಷ್ಟೇ ಎಲ್ಲ ಹಣ ಮರುಪಾವತಿಗೆ ಇನ್ನೊಂದಿಷ್ಟು ಸಮಯ ಕೊಡಿ ಇಲ್ಲ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಸಾಲದ ಶೇಕಡ ಹತ್ತರಷ್ಟು ಹಣ ತುರ್ತಾಗಿ ಪಾವತಿಸ್ತೀವಿ ಉಳಿದ ತೊಂಬತ್ತರಷ್ಟು ಹಣ ಕೈಬಿಡಿ ಅಂತ ಕೇಳ್ತಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ತಮ್ಮ ನಿರ್ಣಯವನ್ನ ಬಹಿರಂಗಪಡಿಸಿಲ್ಲ